ಕಾರ್ತೀಕ ಮಾಸವನ್ನು ದೀಪದ ಮಾಸ ಅಂತಲೇ ಕರಿತೇವೆ ಆ ದೀಪಾವಳಿಯ ಪಾಡ್ಯದಿಂದ ಕಾರ್ತೀಕ ಮಾಸ ಆರಂಭವಾಗ್ತದೆ ವಿಶೇಷವಾಗಿ ಕಾರ್ತೀಕ ಮಾಸದಲ್ಲಿ ಒಂದು ನಾವು ಮಾಡುವಂತಹ ವಿಚಾರಗಳು ಮಾಡುವಂತಹ ಪೂಜೆಗಳು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಕಾರ್ತೀಕ ಅಂತಂದರೆ ದೀಪದ ಮಾಸ ಅಂತ ದೀಪ ಅಂತಂದರೆ ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿವಿನಾಶಾಯ ದೀಪ ಜ್ಯೋತಿರನ್ನು ಮೋಸ್ತುತೆ ನಾವು ದೀಪವನ್ನು ಪ್ರಾರ್ಥನೆ ಮಾಡಿ ನಮಗೆ ಒಳ್ಳೆಯ ಶುಭಂ ಕರೋತಿ ಒಳ್ಳೆಯದನ್ನು ಮಾಡುತ್ತದೆ ಆ ಆರೋಗ್ಯ ಎಲ್ಲವನ್ನು ಕೂಡ ಕೊಡುವಂತಹದ್ದು ದೀಪ ದೀಪವನ್ನು ಹಚ್ಚುವಾಗ ಎಳ್ಳು ಎಣ್ಣೆಯಿಂದ ದೀಪವನ್ನು ಹಚ್ಚೋದು ಬಹಳ ವಿಶೇಷ ನಮ್ಮ ಪಾಪಗಳೆಲ್ಲ ತಿಲಾ ಕಾಶ್ಯಪ ಸಂಭೂತ ತಿಲಾ ಪಾಪಹರಾಶುಭಾಹ ಅಂತ ಪಾಪಗಳು ಕಳಿಬೇಕು ಎಳ್ಳು ಎಣ್ಣೆಯಿಂದ ದೀಪವನ್ನು ಹಚ್ಚಬೇಕು ಇನ್ನು ಬೇರೆ ಬೇರೆ ರೀತಿಯಾದ ತುಪ್ಪದ ದೀಪವನ್ನು ಘೃತಪ್ರತೀಕಾಂ ತಾಮ್ನಿತ್ಯಂ ಘೃತಪೂರ್ಣಾನ್ನದಾಯಿನಿ ಲಕ್ಷ್ಮೀದೇವಿಗಾಗುವಾಗ ತುಪ್ಪದ ದೀಪವನ್ನು ಹಚ್ಚಿದಾಗ ಬಹಳ ವಿಶೇಷ ಹೀಗೆ ತುಪ್ಪದ ಎಣ್ಣೆಯ ದೀಪಗಳನ್ನು ಲಕ್ಷ ದೀಪೋತ್ಸವವನ್ನು ಧರ್ಮಸ್ಥಳದಲ್ಲಿ ಲಕ್ಷ ದೀಪ ದೀಪವನ್ನು ಬೆಳಗ್ತಾ ಇದ್ದಾರೆ ಹೀಗೆ ಮಾಡುವಂತಹದ್ದು ಒಂದು ಬತ್ತಿಯ ದೀಪವನ್ನು ಯಾವತ್ತೂ ಹಚ್ಚಬಾರದು ನಾವು ಮಿನಿಮಮ್ ಆಗಿ ಎರಡು ಅಥವಾ ಐದು ಅಥವಾ ಏಳು ಒಂಬತ್ತು ಹನ್ನೊಂದು ಈ ರೀತಿಯಾದ ದೀಪಗಳನ್ನು ಹಚ್ಚುವುದರಲ್ಲಿ ಬಹಳ ವಿಶೇಷವಾಗಿರತಕ್ಕಂಥದ್ದು